ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅದಾನಿ ಎಂಟರ್ಪ್ರೈಸಸ್ಗೆ ಇಲ್ಲಿ ಗಂಗಾ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಕೈಗೆ ಸಿಕ್ಕಿದೆ. ಸೊ ಇದು ಇಂಡಿಯನ್ ರೋಡ್ ಟ್ರಾನ್ಸ್ಪೋರ್ಟ್ನ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ನ ಉದ್ದೇಶ ಏನು ಅಂದರೆ ಭಾರತದ ಅತಿ ದೊಡ್ಡ ಒಂದು ಎಕ್ಸ್ಪ್ರೆಸ್ ವೇಯನ್ನು ಕನ್ಸ್ಟ್ರಕ್ಟ್ ಮಾಡೋದು. ಸೊ ಈಗ ನಮಗೆ ಬಾಂಬೆ ಮತ್ತು ಪುಣೆ ಮಧ್ಯೆ ಒಂದು ಎಕ್ಸ್ಪ್ರೆಸ್ ವೇ ನೋಡೋದಕ್ಕೆ ಸಿಗ್ತಿದೆ. ಸೊ ಅದನ್ನು ಮೀರಿಸಿದಂತಹ ಒಂದು ಎಕ್ಸ್ಪ್ರೆಸ್ ವೇಯನ್ನು ಉತ್ತರ ಪ್ರದೇಶದ ಮೀರತ್ ಮತ್ತು ಪ್ರಯಾಗ್ ರಾಜ್ನ ಕನೆಕ್ಟ್ ಮಾಡೋದಕ್ಕೆ ಕಟ್ತಿದ್ದಾರೆ. ಸೊ ಅದರ ಕಾಂಟ್ರಾಕ್ಟ್ ಏನಿದೆ ಅದು ಅದಾನಿ ಎಂಟರ್ಪ್ರೈಸಸ್ಗೆ ಸಿಕ್ಕಿದೆ. ಸೊ ಈ ಕಾಂಟ್ರಾಕ್ಟ್ ವ್ಯಾಲ್ಯೂ ನಾವು ಗಮನಿಸಿದಾಗ 17,000 ಕೋಟಿ ಕಾಣಿಸ್ತಿದೆ. ಹಾಗೆಯೇ ಇದು 3 ವರ್ಷಗಳ ಕಾಲ ಈ ಕನ್ಸ್ಟ್ರಕ್ಷನ್ ನಮಗೆ ನಡೆಯುತ್ತೆ, ಅಂದರೆ ಈ ರೋಡ್ ಕನ್ಸ್ಟ್ರಕ್ಷನ್ ಎಕ್ಸ್ಪ್ರೆಸ್ ವೇ ಕನ್ಸ್ಟ್ರಕ್ಷನ್ ಏನಿದೆ ಅದು 3 ವರ್ಷಗಳ ಕಾಲ ನಡೆಯುತ್ತೆ. ಹಾಗೆಯೇ ಅದಾನಿ ಎಂಟರ್ಪ್ರೈಸಸ್ನ ಬಳಿ ಈಗ ಆಲ್ರೆಡಿ 13 ಈ ರೀತಿಯ ಪ್ರಾಜೆಕ್ಟ್ಗಳು ಇದ್ದಾವೆ. ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಹೈವೇಗಳನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಪ್ರಾಜೆಕ್ಟ್ ಇದೆ. 35,000 ಕೋಟಿಯ ಒಂದು ಆರ್ಡರ್ ಬುಕ್ ಇವರ ಬಳಿ ಇದೆ. ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ 1,623 ರೂಪಾಯಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆಯೇ ನಾವು ಇಲ್ಲಿ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನನ್ನು ಗಮನಿಸಿದಾಗ 2015 ರಿಂದ 2021 ರವರೆಗೂ ಶೇರ್ ನಮಗೆ 150 ರಿಂದ 200 ರೂಪಾಯಿ ಹತ್ರ ಟ್ರೇಡ್ ಆಗೋದು ಕಾಣಿಸ್ತಿತ್ತು. ಈಗ ನಾವು ಗಮನಿಸ್ಬೋದು ಅದಾನಿ ಎಂಟರ್ಪ್ರೈಸಸ್ ಶೇರ್ ಯಾವ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆ ಅಂತ. ಸೊ ಇಲ್ಲಿ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಯೇಷನಲ್ಲಿ ಅದಾನಿ ಎಂಟರ್ಪ್ರೈಸಸ್ ಟ್ರೇಡ್ ಆಗ್ತಿದೆ. ನೋಡಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ಇದು ಸಸ್ಟೈನ್ ಆಗುತ್ತೆ ಅಂತ. ಹಾಗೆ ಈಗ ತುಂಬ ಜನ ಫೋಕಸ್ ಇಟ್ಟಿರುವಂಥ ಶೇರ್ ಬ್ರೈಟ್ಕಾಮ್ ಗ್ರೂಪ್. ಸೊ ಇಲ್ಲಿ 2 ದಿನದಿಂದ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ನಿನ್ನೇನೋ ಮಾರ್ಕೆಟ್ ಡೌನ್ ಇತ್ತು, ಸೊ ಆ ಕಾರಣದಿಂದ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿದೆ ಅಂತ ಅನ್ಕೋಬೋದು. ಬಟ್ ಇವತ್ತು ಕೂಡ ಇದು ಕಂಟಿನ್ಯೂ ಆಗ್ತಿದೆ, ಅದಕ್ಕೋಸ್ಕರ ನಾನು ಯಾವಾಗಲೂ ರಿಪೀಟ್ ಮಾಡಿ ಹೇಳ್ತಿರ್ತೀನಿ. ಸೊ ಈ ರೀತಿಯ ಸರ್ಕ್ಯೂಟ್ ಸ್ಟಾಕ್ಗಳು ನಿಮಗೆ ಸಿಕ್ಕಾಗ ಅದನ್ನು ಅವಾಯ್ಡ್ ಮಾಡೋದು ಒಂದು ಒಳ್ಳೆಯ ನಿರ್ಧಾರ ಆಗಿರುತ್ತೆ. ಏನಕ್ಕೆಂದರೆ ನೀವು ಹೈಯರ್ ಲೆವೆಲ್ಸಲ್ಲಿ ಈ ರೀತಿಯ ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಿದಾಗ ಕಂಟಿನ್ಯೂಸ್ 5-6 ದಿನ ಒಂದು ಲೋವರ್ ಸರ್ಕ್ಯೂಟ್ ಹೊಡೆಯೋದಕ್ಕೆ ಸ್ಟಾರ್ಟ್ ಆದರೆ 20-30% ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಸ್ ನೋಡೋದಕ್ಕೆ ಸಿಗುತ್ತೆ. ಆ ಕಾರಣದಿಂದ ಇಂಥ ಶೇರ್ಗಳಿಂದ ದೂರ ಇರೋದು ಒಳ್ಳೆಯದು, ಅಥವಾ ಲೋವರ್ ಲೆವೆಲಲ್ಲಿ ನಿಮಗೆ ಶೇರ್ಗಳು ಸಿಕ್ಕಿದಾಗ ಅಲ್ಲಿ ಎಂಟ್ರ್ ಆಗೋದು ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಆಪರೇಟರ್ಸ್ ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ, ಅವರು ಎಂಟ್ರಿ ತೊಗೊಂಡ ಮೇಲೆ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ಗಳು ಬರ್ತಿರುತ್ತೆ. ಅದನ್ನು ರಿಟೇಲ್ ಇನ್ವೆಸ್ಟರ್ಗಳು ನೋಡ್ತೀವಿ, ಓ ಈ ಸ್ಟಾಕಲ್ಲಿ ಕಂಟಿನ್ಯೂಸ್ ಒಂದು ಅಪ್ಪರ್ ಸರ್ಕ್ಯೂಟ್ ಬರ್ತಿದೆ, ಈ ಸರ್ಕ್ಯೂಟ್ ಬ್ರೇಕ್ ಆಗಿದ ತಕ್ಷಣ ನಾನು ಎಂಟ್ರ್ ಆಗಬೇಕು ಅಂತ ಅನ್ಕೋತೀವಿ, ಅಲ್ಲಿ ಎಂಟ್ರ್ ಆಗ್ತೀವಿ ಮತ್ತು ಅಲ್ಲಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಬ್ರೈಟ್ಕಾಮ್ ಗ್ರೂಪ್ನ ಫಂಡಮೆಂಟಲ್ಸನ್ನು ಗಮನಿಸಿದಾಗ ಬುಕ್ ವ್ಯಾಲ್ಯೂ ನಮಗೆ 32 ರೂಪಾಯಿ ಕಾಣಿಸುತ್ತೆ. 52-ವೀಕ್ ಲೋವನ್ನು ಗಮನಿಸಿ 4.16 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದ್ದಂಥ ಸ್ಟಾಕ್ ಕಂಟಿನ್ಯೂಸ್ ಆಗಿ ಅಪ್ಪರ್ ಸರ್ಕ್ಯೂಟ್ ಹೊಡೆದು 203 ಲೆವೆಲಲ್ಲಿ ಟ್ರೇಡ್ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಅಲ್ಲಿಂದ ಒಂದು ಫಾಲ್ ಬರಲೇಬೇಕಿತ್ತು, ಏನಕ್ಕೆಂದರೆ ವ್ಯಾಲ್ಯೂಯೇಷನ್ಸ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಆ ವ್ಯಾಲ್ಯೂಯೇಷನಲ್ಲಿ ಅದು ಸಸ್ಟೈನ್ ಆಗಲ್ಲ. ಬಟ್ ಸ್ಟಾಕ್ ಒಂದು ಒಳ್ಳೆ ಪಿಯಲ್ಲಿ ಟ್ರೇಡ್ ಮಾಡ್ತಿದೆ. ಸೊ ಪಿ ನಾವು ಗಮನಿಸಿದಾಗ 31 ಪಿಯಲ್ಲಿ ಟ್ರೇಡ್ ಮಾಡ್ತಿದೆ. ಸೊ ಆರ್ಒಇ ಆರ್ಒಸಿ ಕೂಡ ತುಂಬಾ ಚೆನ್ನಾಗಿದೆ, ಡೆಬ್ ಫ್ರೀ ಕಂಪನಿ. ಸೊ ಆ ಕಾರಣದಿಂದ ಇದನ್ನೆಲ್ಲ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಆಪರೇಟರ್ಸ್ ಇಲ್ಲಿ ಒಂದು ಎಂಟ್ರಿಯನ್ನು ತೊಗೊಂಡಿದ್ದಾರೆ. ನೋಡಬೇಕಾಗುತ್ತೆ ಎಲ್ಲಿವರೆಗೂ ಈ ಲೋವರ್ ಸರ್ಕ್ಯೂಟ್ ಕಂಟಿನ್ಯೂ ಆಗುತ್ತೆ ಅಂತ. ಸೊ 140-150 ಲೆವೆಲಲ್ಲಿ ಒಂದು ಎಂಟ್ರಿಯನ್ನು ತೊಗೋಬೋದು, ಬಟ್ ರಿಸ್ಕ್ ತುಂಬಾ ಜಾಸ್ತಿ ಇರುತ್ತೆ. ಅಕಸ್ಮಾತ್ ಎಂಟ್ರಿ ತೊಗೋಬೇಕು ಅಂತಿದ್ರೆ ತೊಗೋಬೋದು, ಬಟ್ ನನ್ನ ಸಜೆಷನ್ಸ್ ಇರೋದಿಲ್ಲ ಇಂಥ ಸ್ಟಾಕ್ಗಳಲ್ಲಿ. ಸರ್ಕ್ಯೂಟ್ಸ್ ಯಾವಾಗ ಹೊಡೆಯುತ್ತೆ ಅನ್ನೋದು ಹೇಳೋದಕ್ಕೆ ಆಗೋದಿಲ್ಲ, ಆ ಕಾರಣದಿಂದ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹಾಗೆ ಅದೇ ಕ್ಯಾಟಗರಿಯ ಇನ್ನೊಂದು ಸ್ಟಾಕ್ ಟಾಟಾ ಟೆಲಿ ಸರ್ವಿಸಸ್ ಲಿಮಿಟೆಡ್ TTML, ಇಲ್ಲಿ ಕೂಡ 2 ದಿನದಿಂದ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ಟಾಟಾ ಅನ್ನುವ ಹೆಸರನ್ನು ಬಳಸಿ ಇಲ್ಲಿ ಗೇಮನ್ನು ಮಾಡ್ತಿದ್ದಾರೆ. ಇದರ ಫಂಡಮೆಂಟಲ್ಸನ್ನು ಗಮನಿಸಿ ಬುಕ್ ವ್ಯಾಲ್ಯೂ ನೆಗೆಟಿವ್ ಅಲ್ಲಿದೆ, ROCE ROE ನಮಗೆ ನೋಡೋದಕ್ಕೇ ಸಿಗ್ತಿಲ್ಲ, ಪ್ರೈಸ್ ಟು ಅರ್ನಿಂಗ್ ಗ್ರೋತ್ ರೇಷಿಯೋ ಇಲ್ಲ, ಫೇಸ್ ವ್ಯಾಲ್ಯೂ 10 ರೂಪಾಯಿ ಕಾಣಿಸ್ತಿದೆ. ಬಟ್ ಇಲ್ಲಿ EPS ಗಮನಿಸಿದಾಗ ನೆಗೆಟಿವ್ ಅಲ್ಲಿದೆ, ಕಂಪನಿ ಲಾಸಲ್ಲಿದೆ, ಡೆಪ್ಟ್ ಕೂಡ 20,000 ಕೋಟಿ ಕಾಣಿಸ್ತಿದೆ. ಸೊ ಈ ಕಂಪನಿಯಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕು ಅನ್ನುವಂಥ ರೀಸನ್ಸೇ ಇಲ್ಲ, ಕೇವಲ ಟಾಟಾ ಗ್ರೂಪ್ನ ಕಂಪನಿ ಅನ್ನೋ ಒಂದೇ ಒಂದು ರೀಸನಿಂದ 7 ರೂಪಾಯಿ ಹತ್ರ ಶೇರ್ ಟ್ರೇಡ್ ಆಗ್ತಿತ್ತು, ಅಲ್ಲಿಂದ 190 ಹೈಯನ್ನು ಟಚ್ ಮಾಡಿದೆ. ಸೊ ಬ್ರೈಟ್ಕಾಮಲ್ಲಿ ಬೇಕಾದರೆ ನೀವು ಒಂದು ರಿಸ್ಕನ್ನು ತೊಗೋಬೋದು, ಬಟ್ ಈ ಕಂಪನಿಯನ್ನು ಅವಾಯ್ಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. TTML ದಯವಿಟ್ಟು ಕನ್ಸಿಡರ್ ಮಾಡೋದಕ್ಕೆ ಹೋಗಬೇಡಿ, ಅದು 1,000 ರೂಪಾಯಿ ಹೋದರೂ ಪರವಾಗಿಲ್ಲ, ಇಂಥ ಸ್ಟಾಕ್ಗಳಿಂದ ದೂರ ಇರೋದು ಒಳ್ಳೆಯದು. ಹಾಗೆ ಫ್ಯೂಚರ್ ರಿಟೇಲ್ನಲ್ಲಿ ಕೂಡ ಗಮನಿಸ್ಬೋದು, ನಿನ್ನೆ ನಮಗೆ 20%ನ ಅಪ್ಪರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಕ್ಕಿತ್ತು, ಜಸ್ಟ್ ನ್ಯೂಸ್ ಬೇಸ್ಡ್ ಆಗಿತ್ತು. ಸೊ ಯಾರು ಇವತ್ತು ಸರ್ಕ್ಯೂಟ್ ಓಪನ್ ಆದಾಗ ತೊಗೊಂಡಿದ್ದಾರೆ. ಸೊ ಇಲ್ಲಿಂದ ನಮಗೆ 2-3 ತಿಂಗಳು ಇದೇ ಲೆವೆಲಲ್ಲಿ ಈಗ ಟ್ರೇಡ್ ಆಗೋದು ಕಾಣಿಸುತ್ತೆ, ಇನ್ನೊಂದು ಯಾವುದಾದ್ರೂ ನ್ಯೂಸ್ ಬರಬೇಕಾಗತ್ತೆ. ಅಕಸ್ಮಾತ್ ನ್ಯೂಸ್ ಏನಾದರೂ ಅಮೆಝಾನ್ ಕಡೆ ಬಂದರೆ ಇಲ್ಲಿ ಮತ್ತೆ ಲೋವರ್ ಸರ್ಕ್ಯೂಟ್ಗಳು ಸ್ಟಾರ್ಟ್ ಆಗುತ್ತೆ. ಅದೇ ಕಾರಣದಿಂದ ನ್ಯೂಸ್ ಬೇಸ್ಡ್ ಅಥವಾ ಸರ್ಕ್ಯೂಟ್ ಬೇಸ್ಡ್ ಶೇರ್ಗಳನ್ನು ಅವಾಯ್ಡ್ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗೆ ಇಲ್ಲಿ ಎಕ್ಸೈಡ್ ಇಂಡಸ್ಟ್ರೀಸ್ ಒಂದು ಲಿಥಿಯಂ ಅಯಾನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲಾನನ್ನು ಮಾಡಿದ್ದಾರೆ. ಹಾಗೆ ಗೌರ್ಮೆಂಟ್ನ ಅಂಡರಲ್ಲಿ ಏನು PLI ಸ್ಕೀಮ್ ಇತ್ತು ಅದರ ಒಂದು ಉಪಯೋಗವನ್ನು ಪಡ್ಕೊಂಡು ಲಿಥಿಯಂ ಅಯಾನ್ ಬ್ಯಾಟ್ರಿಯನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ಪ್ಲಾಂಟನ್ನು ಭಾರತದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ. ಸೊ ಅದರ ಬಗ್ಗೆ ಈಗ ಮ್ಯಾನೇಜ್ಮೆಂಟ್ ಕಡೆಯಿಂದ ಕೂಡ ನಮಗೆ ಒಂದು ಕನ್ಫರ್ಮೇಷನ್ ಬರ್ತಿದೆ. ಸೊ ಮ್ಯಾನೇಜ್ಮೆಂಟ್ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಹಾಗೆ ಇಲ್ಲಿ ಈ ಲಿಥಿಯಂ ಅಯಾನ್ ಬ್ಯಾಟ್ರೀಸ್ ಏನಿದೆ, ಮುಂದಿನ ದಿನಗಳಲ್ಲಿ ಭಾರತ ಎಲೆಕ್ಟ್ರಿಕ್ ವೆಹಿಕಲ್ಸ್ನತ್ತ ಮೂವ್ ಆದಾಗ ಲಿಥಿಯಂ ಅಯಾನ್ ಬ್ಯಾಟ್ರಿಗಳ ಒಂದು
ಅವಶ್ಯಕತೆ ಇರುತ್ತೆ. ಆ ಕಾರಣದಿಂದ ಇಲ್ಲಿ ಇವರು ಈ ಒಂದು ಮೂವ್ ಅನ್ನ ಮಾಡ್ತಿದ್ದಾರೆ. ಹಾಗೆ ಶೇರ್ ಪ್ರೈಸ್ ಅನ್ನು ನಾವು ಗಮನಿಸಿದಾಗ ಬೆಳಿಗ್ಗೆ 162 163 ಟ್ರೇಡ್ ಆಗ್ತಿತ್ತು, ಮತ್ತೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಒಂದು ವೀಕ್ನೆಸ್ ಕಾಣಿಸಿದಾಗ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಎಕ್ಸೈಡ್ ಇಂಡಸ್ಟ್ರೀಸ್ ಶೇರ್ಗಳ ಲಾಂಗ್ ಟರ್ಮ್ ಚಾರ್ಟ್ ಪ್ಯಾಟರ್ನ್ ಅಥವಾ 5 ಇಯರ್ ಚಾರ್ಟ್ ಪ್ಯಾಟರ್ನ್ನ ಕೂಡ ಗಮನಿಸಿದಾಗ ಶೇರ್ ನಮಗೆ ಯಾವುದೇ ಒಂದು ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಟ್ಟಿಲ್ಲ. ಸೊ 250 300 ಮತ್ತೆ ಅಲ್ಲಿಂದ ಒಂದು ಫಾಲ್ ಬರುತ್ತೆ. ಸೊ ಯಾವುದೇ ರೀತಿಯ ಒಂದು ರಿಟರ್ನ್ ಇಲ್ಲಿ ನೋಡೋದಕ್ಕೆ ಸಿಗ್ತಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಸ್ಟಾರ್ಟ್ ಆದಮೇಲೆ ನೋಡಬೇಕಾಗುತ್ತೆ ಕಂಪನಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಅಂತ. ಬಟ್ ಇಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಸ್ಟಾರ್ಟ್ ಆದಮೇಲೆ ಇನ್ನಷ್ಟು ಕಂಪನಿಗಳು ಎಂಟರ್ ಆಗ್ಬೋದು, ಅದರ ರಿಸ್ಕ್ ಕೂಡ ಇರುತ್ತೆ. ಅದೇ ರೀತಿ ಇನ್ನೊಂದು ಕಂಪನಿ ನಮಗೆ ನೋಡೋದಕ್ಕೆ ಸಿಗೋದು ಅಮರ್ ರಾಜ. ಸೊ ಇಲ್ಲಿ ಕೂಡ 900 ರೂಪಾಯಿಯ ಹೈಯಿಂದ ಸ್ಟಾಕ್ ಬೀಳ್ತಾನೆ ಇದೆ, ಈಗ ಸದ್ಯಕ್ಕೆ 600 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದೆ. ಹಾಗೆ ಇನ್ನೊಂದು ಸ್ಟಾಕ್ ಟಾಟಾ ಕೆಮಿಕಲ್. ಸೊ ಇವರು ಮೇಜರ್ ಪ್ಲೇಯರ್ ಆಗ್ತಾರೆ ಟಾಟಾ ಮೋಟರ್ಸ್ ಮತ್ತು ಟಾಟಾ ಪವರ್ಸ್ನ ಜೊತೆ ಸೇರಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟಲ್ಲಿ ಕೆಲಸ ಮಾಡೋದಕ್ಕೆ. ಇಲ್ಲಿ ಕೂಡ ನಮಗೆ ಫಾಲ್ ನೋಡೋದಕ್ಕೆ ಸಿಗ್ತಿದೆ. ಸೊ 800 ರೂಪಾಯಿ ಒಂದು ಒಳ್ಳೆ ಲೆವೆಲ್ ಆಗಿರುತ್ತೆ ಟಾಟಾ ಕೆಮಿಕಲಲ್ಲಿ ಎಂಟ್ರಿಯನ್ನು ತೊಗೊಳ್ಳೋದಕ್ಕೆ. ಅಕಸ್ಮಾತ್ ನಿಮಗೆ ಆ ಲೆವೆಲಲ್ಲಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇಲ್ಲಿ ಒಂದು ಎಂಟ್ರಿಯನ್ನು ತೊಗೋಬೋದು. ಹಾಗೆ ಅಮರ್ ರಾಜ ಕೂಡ ಅಷ್ಟೇ, ಒಳ್ಳೆ ಒಂದು ಬೆಟ್ ಆಗಿರುತ್ತೆ ಲಾಂಗ್ ಟರ್ಮ್ಗೆ, ಖಂಡಿತವಾಗ್ಲೂ ಕನ್ಸಿಡರ್ ಮಾಡ್ಕೋಬೋದು. ಎಕ್ಸೈಡ್ ಒಂದು ಪ್ರಾಬ್ಲಮ್ ಅಂದರೆ ಇದು ರೇಂಜ್ ಬೌಂಡ್ ಸ್ಟಾಕ್, ಅಂದರೆ ಸೇಮ್ ಒಂದೇ ರೇಂಜಲ್ಲಿ ಟ್ರೇಡ್ ಆಗ್ತಿರುತ್ತೆ. ಬಟ್ ನೋಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ನ ಕೊಡುತ್ತೆ ಅಂತ. ಹಾಗೆ ಇಲ್ಲಿ ಗುಜರಾತ್ ಗ್ಯಾಸ್ ಕೂಡ 3%ನಷ್ಟು ಅಪ್ಸೈಡಲ್ಲಿ ಕಾಣಿಸ್ತಿದೆ. ಇದಕ್ಕೆ ರೀಸನ್ ಏನಂದರೆ ಜೆಫ್ರಿಸ್ ಅವರು ಇಲ್ಲಿ ಟಾರ್ಗೆಟ್ ಪ್ರೈಸನ್ನು ರೈಸ್ ಮಾಡಿದ್ದಾರೆ. ಸೊ ಇದರ ಹೈ ನಮಗೆ ನೋಡಿದಾಗ 786 ರೂಪಾಯಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಜೆಫ್ರಿಸ್ ಇಲ್ಲಿ ಟಾರ್ಗೆಟ್ ಏನಿದೆ ಅದನ್ನು 830ಕ್ಕೆ ಸೆಟ್ ಮಾಡಿದ್ದಾರೆ. ಸೊ ಈ ಬ್ರೋಕರೇಜ್ ಟಾರ್ಗೆಟ್ ನಮಗೆ 1 ವರ್ಷದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ 1 ವರ್ಷಕ್ಕೆ ಅವರು ಟಾರ್ಗೆಟನ್ನು ಸೆಟ್ ಮಾಡೋದು. ಸೊ ಈ ಬ್ರೋಕರೇಜನ್ನು ನಂಬೇ ನಾವು ಶೇರ್ಗಳಲ್ಲಿ ಬೈಯಿಂಗ್ನ ಮಾಡಬಾರ್ದು. ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ನೋಡಬೇಕಾಗುತ್ತೆ. ಗುಜರಾತ್ ಗ್ಯಾಸ್ ಒಂದು ಒಳ್ಳೆಯ ಶೇರ್, ಬಟ್ ವ್ಯಾಲ್ಯೂಯೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಬೋದು. ಸೊ ನನ್ನ ಪೋರ್ಟ್ಫೋಲಿಯೋದಲ್ಲಿ ಪರ್ಸ್ನಲ್ ಆಗಿ MGL ಶೇರ್ಗಳಿದೆ. ಸೊ ಈಗ 50 ಶೇರ್ಗಳು MGLದು ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದಾವೆ. ಸೊ 1200 ರೂಪಾಯಿ ಲೆವೆಲಿಂದ ನಾನು ಬೈಯಿಂಗನ್ನು ಸ್ಟಾರ್ಟ್ ಮಾಡಿದ್ದು, ಈಗ ಶೇರ್ 840 ರೂಪಾಯಿ ಹತ್ರ ಟ್ರೇಡ್ ಆಗ್ತಿದೆ. 20% ಲಾಸ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ನೋಡೋದಕ್ಕೆ ಸಿಗ್ತಿದೆ. MGL 10 PE ಟ್ರೇಡ್ ಮಾಡ್ತಿದೆ, ಗುಜರಾತ್ ಗ್ಯಾಸ್ ನಾವು ನೋಡಿದಾಗ 40 PE ಟ್ರೇಡ್ ಮಾಡ್ತಿದೆ. ಸೊ ಇಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಯಾವ ಟೈಮಲ್ಲಿ ಮೊಮೆಂಟಮ್ ಬರುತ್ತೆ ಅಂತ. ಸೊ ಆ ಮೊಮೆಂಟಮ್ಗೋಸ್ಕರ ನಾವು ಡಿಪ್ಗಳಲ್ಲಿ ಶೇರ್ಗಳನ್ನು ಬೈ ಮಾಡ್ತಾ ಇರಬೇಕಾಗುತ್ತೆ. ಆ ಮೊಮೆಂಟಮ್ ಬಂದಾಗ ಒಂದು ಪ್ರಾಫಿಟನ್ನು ಬುಕ್ ಮಾಡ್ಕೋಬೇಕಾಗುತ್ತೆ. ಸೊ ಆ ರೀತಿಯ ಇನ್ವೆಸ್ಟ್ಮೆಂಟನ್ನು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ನಾವು ಗಮನಿಸಿದಾಗ 627 ಕಾಣಿಸ್ತಿದೆ. ಸೊ ಇಲ್ಲಿ 830 ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಬಟ್ ಬ್ರೋಕರೇಜ್ ಟಾರ್ಗೆಟ್ಗಳನ್ನು ನಂಬಿ ನಾವು ಶೇರ್ಗಳನ್ನು ಬೈ ಮಾಡಬಾರ್ದು. ಕಂಪನಿಯ ಪರ್ಫಾರ್ಮೆನ್ಸ್ ನಮಗೆ ಇಷ್ಟ ಆದರೆ ಆಗ ಮಾತ್ರ ಶೇರ್ಗಳನ್ನು ಬೈ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಐಡಿಯಾಸ್ ಕೂಡ ಸಿಕ್ಕಿದೆ. ಟೆಕ್ ಮಹೀಂದ್ರಾದಲ್ಲಿ ಒಂದು ಬೈ ಕಾಲ್ ಬರ್ತಿದೆ. 1640 ಈಗ ಟೆಕ್ ಮಹೀಂದ್ರ ಟ್ರೇಡ್ ಆಗ್ತಿದೆ. 1725 ಟಾರ್ಗೆಟ್ ಇಲ್ಲಿ ಇದೆ. 5%ನ ಒಂದು ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ RSI ಮತ್ತು MACD ನಮಗೆ ಒಂದು ಸಿಗ್ನಲ್ ಸಿಗ್ತಿದೆ, ಬೈಯಿಂಗ್ ಸಿಗ್ನಲ್. ಅಕಸ್ಮಾತ್ ಇಲ್ಲಿ ಈ ಟ್ರೇಡನ್ನು ತೊಗೋಬೇಕು ಅಂದಾಗ 1590 ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೊಂದು ಸ್ಟಾಕ್ ಬಯೋಕಾನ್. ಸೊ ಬಯೋಕಾನಲ್ಲೂ ಕೂಡ ಅಷ್ಟೇ, MACD ಮತ್ತು RSI ಇಂಡಿಕೇಶನ್ ಸಿಗ್ತಿದೆ. 362 ಒಂದು ಸ್ಟಾಪ್ ಲಾಸನ್ನು ಮೇಂಟೈನ್ ಮಾಡಿ ಎಂಟ್ರಿಯನ್ನು ತೊಗೋಬೋದು. 400 ರೂಪಾಯಿಯ ಟಾರ್ಗೆಟ್ ಇಲ್ಲಿ ಕಾಣಿಸ್ತಿದೆ. 6%ನಷ್ಟು ರಿಟರ್ನ್ ನಮಗೆ ಸಿಗ್ಬೋದು, ಅಷ್ಟೊಂದು ಒಳ್ಳೆಯ ರಿಟರ್ನ್ ಅಲ್ಲ ಅಂತ ಅನ್ಕೋತೀನಿ. ಸೊ ರಿಸ್ಕಿ ಟ್ರೇಡ್ ಆಗಿರುತ್ತೆ, ಬಟ್ ಸ್ಟಿಲ್ ಎರಡೂ ಕಂಪನಿ ತುಂಬಾ ಚೆನ್ನಾಗಿದೆ, ಖಂಡಿತವಾಗ್ಲೂ ಹೋಲ್ಡ್ ಮಾಡ್ಬೋದು. ಅಕಸ್ಮಾತ್ ಈ ರೀತಿಯ ಟ್ರೇಡಿಂಗನ್ನು ಮಾಡಿದಾಗ ಅವರೇನು ಸ್ಟಾಪ್ ಲಾಸನ್ನು ಮೆನ್ಷನ್ ಮಾಡಿರ್ತಾರೆ ಅದನ್ನು ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ನಿಮಗೆ ತಿಳಿಸ್ಕೊಟ್ಟಂಥ ಮಾಹಿತಿ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.